ಎಲ್ಲರಿಗೂ ನಮಸ್ಕಾರ ಸಜ್ಜನ ಸ್ನೇಹಿತರೆ. ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನೋದು ಎಷ್ಟು ಸತ್ಯವೋ, ಹಾಗೆ ಆ ಒಳ್ಳೆಯತನ ನಮ್ಮ ಕೈ ಬಿಡಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ನಮ್ಮದು ಯಾವಾಗಲೂ ಒಂದು ಆರೋಪವಿದೆ, ಒಳ್ಳೆಯತನಕ್ಕೆ ಬೆಲೆ ಇಲ್ಲ ಅನ್ನುವುದು. ಹೌದು, ಆ ಕ್ಷಣದಲ್ಲಿ ಬೆಲೆ ಸಿಕ್ಕಿರದೇ ಇರಬಹುದು, ಆದರೆ ಅದೇ ಒಳ್ಳೆಯತನ ಒಂದಲ್ಲ ಒಂದು ದಿನ ನಮ್ಮನ್ನು ಕಾಪಾಡಿಯೇ ಕಾಪಾಡುತ್ತದೆ. ಸರ್, ಎಷ್ಟು ದಿನ ಕಾಯಬೇಕು ಸರ್? ನಾವು ಒಳ್ಳೆಯವರಾಗಿದ್ದು ನಮಗೆ ಕೆಟ್ಟದೇ ಆಗುತ್ತಿದ್ದರೆ ಒಳ್ಳೆಯತನದಿಂದ ಇರೋದಾದರೂ ಹೇಗೆ ಎಂದು ನೀವು ಅಂದುಕೊಂಡಿರಬಹುದು. ಪ್ರೀತಿಯ ಸ್ನೇಹಿತರೆ, ಕೆಳಗಿರುವ ಜನ ನಿಮ್ಮ ಒಳ್ಳೆಯತನಕ್ಕೆ ಬೆಲೆ ಕೊಡದಿರಬಹುದು, ಆದರೆ ಮೇಲಿರುವ ಕಾಣದ ಅಗೋಚರ ಶಕ್ತಿ ನಿಮ್ಮ ಒಳ್ಳೆಯತನವನ್ನು ನೋಡುತ್ತಲೇ ಇರುತ್ತದೆ ಮತ್ತು ಒಳ್ಳೆಯದನ್ನೇ ಮಾಡುತ್ತದೆ. ನಾವು ಕಾಯುವ ತಾಳ್ಮೆಯನ್ನು ಉಳಿಸಿಕೊಂಡಿರಬೇಕು ಅಷ್ಟೇ. ಜೀವನದಲ್ಲಿ ಕೆಟ್ಟ ಅನುಭವ ಆದಾಗಲೇ ಒಬ್ಬ ವ್ಯಕ್ತಿಗೆ ಹೊಸ ಜೀವನ ಶುರುವಾದಂತೆ. ಯಾಕೆಂದರೆ ಆಗಲೇ ಇಲ್ಲಿ ಯಾರಿಗೆ ಯಾರೂ ಇಲ್ಲ, ನಮಗೆ ನಾವೇ ಇಲ್ಲ ಅನ್ನೋ ಸತ್ಯ ಸ್ಪಷ್ಟವಾಗಿ ಅರ್ಥವಾಗೋದು. ನದಿಗಳು ಏನೇ ಅಡೆತಡೆ ಬಂದರೂ ಮುಂದಕ್ಕೆ ಸಾಗುತ್ತದೆ ಹೊರತು ಹಿಂದೆ ಸರಿಯುವುದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿಯೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ, ಮುಂದೆ ಬರುವ ಅಡೆತಡೆಯ ಬಗ್ಗೆ ಯೋಚಿಸದೆ ಮುನ್ನುಗ್ಗುತ್ತಿರಬೇಕು, ಧೈರ್ಯದಿಂದಿರಬೇಕು. ಮನುಷ್ಯನಿಗೆ ಆಸೆಯ ಜೊತೆಗೆ ದುರಾಸೆಯು ಆತನಿಗೆ ಗೊತ್ತಿಲ್ಲದೆ ತುಂಬಿಕೊಂಡಿರುತ್ತದೆ. ಈ ಭೂಲೋಕದಲ್ಲಿರುವ 84 ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಒಬ್ಬನೇ ಹಣ ಸಂಪಾದಿಸುತ್ತಾನೆ, ಆದರೆ ಯಾವುದೇ ಜೀವರಾಶಿ ಕೂಡ ಉಪವಾಸದಿಂದ ಸತ್ತಿಲ್ಲ, ಮನುಷ್ಯನ ಹೊಟ್ಟೆ ಎಂದೂ ತುಂಬಿಲ್ಲ. ಇಲ್ಲಿ ಎಲ್ಲರೂ ಹುಟ್ಟಿದ್ದು ಅಳುವಿನಿಂದ, ನಗುವಿಗಾಗಿ ಜೀವನ ಪರ್ಯಂತ ಶ್ರಮ ಪಡಲೇಬೇಕು. ಯಾವತ್ತೂ ಯಾರಿಗೂ ಯಾವುದಕ್ಕೂ ಕಾಯುತ್ತಾ ಕಾಲ ಕಳೆಯಬಾರದು, ಯಾಕೆಂದರೆ ಬದುಕು ಯೋಚನೆಗಿಂತ ವೇಗವಾಗಿ ಸಾಗುತ್ತಿರುತ್ತದೆ. ಜೀವನ ಹೇಗಿರಬೇಕೆಂದರೆ ನಾವು ಹುಟ್ಟಿದ್ದಕ್ಕೆ ತಾಯಿ ಸಂತೋಷ ಪಡುವಂತಿರಬೇಕು, ಬೆಳೆದರೆ ತಂದೆ ಆನಂದಿಸುವಂತಿರಬೇಕು, ಬಾಳಿದರೆ ಸಮಾಜ ಸಂಭ್ರಮಿಸುವಂತಿರಬೇಕು, ಸತ್ತರೆ ಸ್ಮಶಾನ ಕೂಡ ಕಣ್ಣೀರಿಡುವಂತಿರಬೇಕು. ಸಜ್ಜನ ಸ್ನೇಹಿತರೆ, ಇಂಗ್ಲಿಷ್ನಲ್ಲಿ ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್ ಅಂದರೆ ನಿನಗೆ ದೊರಕಿರುವ ಒಳ್ಳೆಯದನ್ನು ಲೆಕ್ಕ ಹಾಕಿಕೋ ಎಂಬ ಮಾತಿದೆ. ಆದರೆ ನಾವು ದೊರಕದೇ ಇರುವಂತಹ ವಸ್ತುಗಳ ಬಗ್ಗೆ ಕೊರಗುತ್ತೇವೆ. ಮನುಷ್ಯನ ಮನಸ್ಸು ಎಷ್ಟು ವಿಚಿತ್ರವೆಂಬುದಕ್ಕೆ ಈ ಎರಡು ಘಟನೆಗಳು ಸಾಕ್ಷಿ. ಮೊದಲನೆಯದು, ಮೆಕ್ಸಿಕೋ ದೇಶದಲ್ಲಿ ಒಂದು ಪ್ರಕೃತಿಯ ವೈಚಿತ್ರ್ಯವಿದೆಯಂತೆ. ಅಲ್ಲಿನ ಪರ್ವತ ಪ್ರದೇಶವೊಂದರಲ್ಲಿ ಬಿಸಿ ನೀರಿನ ಬುಗ್ಗೆಗಳಿವೆಯಂತೆ. ಅವು ಸದಾ ಬಿಸಿ ನೀರನ್ನು ಚಿಮ್ಮುತ್ತಲೇ ಇರುತ್ತದೆ. ಇನ್ನೂ ವಿಚಿತ್ರವೆಂದರೆ ಈ ಬಿಸಿ ನೀರಿನ ಬುಗ್ಗೆಯ ಪಕ್ಕದಲ್ಲಿಯೇ ತಣ್ಣೀರನ್ನು ಚಿಮ್ಮುವಂತಹ ತಣ್ಣೀರಿನ ಬುಗ್ಗೆಯೂ ಇರುತ್ತವೆ. ಅಲ್ಲಿನ ಮಹಿಳೆಯರು ಕೊಳೆ ಬಟ್ಟೆಗಳನ್ನು ತಂದು ಮೊದಲು ಬಿಸಿ ನೀರಿನಲ್ಲಿ ಒಗೆದು ನಂತರ ತಣ್ಣೀರಿನಲ್ಲೂ ಜಾಲಿಸುತ್ತಾರೆ. ಖರ್ಚಿಲ್ಲದೆ ಅವರ ಬಟ್ಟೆಗಳು ಶುಭ್ರವಾಗುತ್ತವೆ. ಇದನ್ನು ಗಮನಿಸಿದ ವಿದೇಶಿಯೊಬ್ಬರು ಮಹಿಳೆಯರನ್ನು, ಬಿಸಿ ನೀರಿನ ಮತ್ತು ತಣ್ಣೀರಿನ ಬುಗ್ಗೆಗಳು ಅಕ್ಕಪಕ್ಕದಲ್ಲಿರುವುದರಿಂದ ನಿಮ್ಮ ಬಟ್ಟೆಗಳು ಒಗೆಯುವ ಕಾರ್ಯ ಅತಿ ಸುಲಭವಾಗಿ ಮುಗಿಯುತ್ತದೆ, ಪ್ರಕೃತಿ ನಿಮಗೆಷ್ಟು ಸಹಾಯ ಮಾಡುತ್ತಿದೆಯಲ್ಲವೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಮಹಿಳೆಯರು, ಪ್ರಕೃತಿ ಎಲ್ಲ ಸರಿಯಾಗಿ ಮಾಡಿದೆ, ಆದರೆ ಸ್ವಲ್ಪ ಕೊರತೆಯನ್ನು ಉಳಿಸಿದೆ. ಬಿಸಿ ನೀರು ಮತ್ತು ತಣ್ಣೀರಿನ ಬುಗ್ಗೆಗಳ ಪಕ್ಕದಲ್ಲಿಯೇ ಸೋಪಿನ ನೀರಿನ ಬುಗ್ಗೆಯೂ ಇದ್ದಿದ್ದರೆ ನಾವು ಮನೆಯಿಂದ ಸೋಪು ತರುವ ಶ್ರಮ ಉಳಿತಾಯವಾಗುತ್ತಿತ್ತು, ಅದೊಂದು ಕೊರತೆ ನಮ್ಮನ್ನು ಕಾಡುತ್ತಿದೆ ಎಂದರಂತೆ. ಎರಡನೆಯ ಘಟನೆ, ಒಮ್ಮೆ ನಿರುದ್ಯೋಗಿ ಯುವಕನೊಬ್ಬ ತನ್ನ ಗೆಳೆಯರಿಗೆಲ್ಲ ಸಿಹಿ ಹಂಚಿದ. ಏಕೆಂದು ಕೇಳಿದಾಗ, ನನಗೆ 3 ಜನ ಚಿಕ್ಕಪ್ಪಂದಿರು, ಆ 3 ಅವಿವಾಹಿತರು, ಅದರಲ್ಲೊಬ್ಬರು ಇಂದು ತೀರಿಕೊಂಡರು, ಅವರು ತಮ್ಮ ಉಳಿತಾಯದ ಹಣವನ್ನೆಲ್ಲ ನನಗೆ ಬಿಟ್ಟು ಹೋಗಿದ್ದಾರೆ. ನನಗೆ ಇಂದು 1 ಲಕ್ಷ ರೂಪಾಯಿಗಳು ಸಿಕ್ಕಿದವು, ಇಂದು ನಾನು ಲಕ್ಷಾಧಿಪತಿ, ಅದಕ್ಕೆ ಸಿಹಿ ಹಂಚುತ್ತಿದ್ದೇನೆ ಎಂದ. ಎಲ್ಲರೂ ಆತನ ಸಂತೋಷವನ್ನು ಹಂಚಿಕೊಂಡರು. ಕೆಲವು ದಿನಗಳ ನಂತರ ಆತ ಗೆಳೆಯರಿಗೆ ಮತ್ತೆ ಸಿಹಿ ಹಂಚಿದ. ನನ್ನ 2ನೇ ಚಿಕ್ಕಪ್ಪನು ತೀರಿಕೊಂಡರು, ಅವರು ಕೂಡ 1 ಲಕ್ಷ ರೂಪಾಯಿಯನ್ನು ನನಗೆ ಬಿಟ್ಟು ಹೋಗಿದ್ದಾರೆ. ಈಗ ನನ್ನ ಬಳಿ 2 ಲಕ್ಷ ರೂಪಾಯಿಗಳಿವೆ, ಅದಕ್ಕೆ ಸಿಹಿ ಹಂಚುತ್ತಿದ್ದೇನೆ ಎಂದ. ಎಲ್ಲರೂ ಸಿಹಿ ತಿಂದು ಸಂತೋಷವನ್ನು ಹಂಚಿಕೊಂಡರು. ಕೆಲವರು ಮಾತ್ರ ಒಳಗೊಳಗೆ ಅಸೂಯೆಯನ್ನೂ ಪಟ್ಟರು. ಅದಾದ ಕೆಲವು ದಿನಗಳಲ್ಲಿ ಆತ ಮತ್ತೆ ತನ್ನ ಗೆಳೆಯರ ಬಳಿಗೆ ಬಂದ. ಮುಖ ಜೋತು ಬಿದ್ದಿತ್ತು, ಕಣ್ಣುಗಳಲ್ಲಿ ಕಳೆಯೇ ಇರಲಿಲ್ಲ. ಏಕೆಂದು ಕೇಳಿದಾಗ, ನನ್ನ 3ನೆಯ ಚಿಕ್ಕಪ್ಪನು ಇಂದು ತೀರಿಕೊಂಡರು, ಅವರು ನನಗೆ 1 ಲಕ್ಷ ರೂಪಾಯಿಯನ್ನು ಬಿಟ್ಟು ಹೋಗಿದ್ದಾರೆ, ನಾನೀಗ 3 ಲಕ್ಷ ರೂಪಾಯಿಗಳ ಸಾಹುಕಾರ ಎಂದ. ಎಲ್ಲರವನನ್ನು ಅಭಿನಂದಿಸಿದರು. ಹಿಂದೇಕೆ ಸಿಹಿ ಹಂಚುತ್ತಿಲ್ಲ, ಹಿಂದೇಕೆ ದುಃಖದಲ್ಲಿದ್ದೀಯಾ ಎಂದು ಕೇಳಿದಾಗ ಆತ, ನನಗಿದ್ದ 3 ಚಿಕ್ಕಪ್ಪಂದಿರು ತೀರಿಕೊಂಡು ನನಗೆ 1 ಲಕ್ಷ ರೂಪಾಯಿಯನ್ನು ಬಿಟ್ಟು ಹೋದರು, ಇನ್ನು ತಾವು ಸತ್ತು ನನಗೆ 1 ಲಕ್ಷ ರೂಪಾಯಿಯನ್ನು ಬಿಟ್ಟು ಹೋಗುವ ಚಿಕ್ಕಪ್ಪಂದಿರು ಯಾರು ಉಳಿದಿಲ್ಲ, ಅದಕ್ಕಾಗಿ ದುಃಖಿಸುತ್ತಿದ್ದೇನೆ ಎಂದರಂತೆ. ಪ್ರೀತಿಯ ಸ್ನೇಹಿತರೆ, ನಾವು ಆ ಮೆಕ್ಸಿಕೋ ಮಹಿಳೆಯರಂತೆ ಅಥವಾ ಯುವಕರಂತೆ ದೊರೆತುದೆಲ್ಲವನ್ನು ಬಿಟ್ಟು ದೊರೆಯದೇ ಇರುವುದನ್ನು ಕುರಿತು ಕೊರಗುತ್ತಿದ್ದೇವೆಯೇ ಅಥವಾ ಕೊರಗುತ್ತೇವೆಯೇ ಎಂದು ಸ್ವಲ್ಪ ಯೋಚಿಸಿ. ಸಜ್ಜನ ಸ್ನೇಹಿತರೆ, ಪರಿಶ್ರಮ ಎನ್ನುವುದು ಮೆಟ್ಟಿಲಿನಂತೆ, ಅದೃಷ್ಟ ಲಿಫ್ಟ್ನಂತೆ. ಅದೃಷ್ಟ ಕೈಕೊಡಬಹುದು, ಆದರೆ ಮೆಟ್ಟಿಲೆಂದಿಗೂ ಕೈಕೊಡುವುದಿಲ್ಲ. ಪರಿಶ್ರಮದ ಮೇಲೆ ನಂಬಿಕೆ ಇರಲಿ. ಸೋತೆವು ಎಂದು ನಾವು ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದಿಡಬಾರದು.
ಏಕೆಂದರೆ ಯಾರಿಗೊತ್ತೋ ಆ ಹೆಜ್ಜೆಯೇ ಇತಿಹಾಸವನ್ನು ಸೃಷ್ಟಿಸಬಹುದು. ಯಾವ ಮನುಷ್ಯ ಯಾವ ಕ್ಷಣದಲ್ಲಿ ಗೆಲ್ಲುವನೆಂದು ಊಹಿಸಲು ಸಾಧ್ಯವಿಲ್ಲ. ಯಾರ ಜೊತೆ ಎಷ್ಟರ ಮಟ್ಟಿಗೆ ಇರಬೇಕೋ ಅಷ್ಟರ ಮಟ್ಟಿಗೆ ಮಾತ್ರ ಇರಬೇಕು. ಎಲ್ಲರೂ ನಮ್ಮವರೆಂದುಕೊಂಡು ಒಳ್ಳೆಯತನಕ್ಕೋಸ್ಕರ ಏನಾದರೂ ಮಾಡಿದರೆ ಕೊನೆಗೆ ನಾವೇ ಕೆಟ್ಟವರಾಗುತ್ತೇವೆ. ಕಾಲ ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ನಿಮ್ಮನ್ನು ಅಳಿಸಿದವರು ಕೂಡ ಅಳುವ ಸಮಯ ಬಂದೇ ಬರುತ್ತದೆ. ವಿಧಿ ಕಾಲ ಎಲ್ಲದಕ್ಕೂ ಉತ್ತರವನ್ನು ನೀಡುತ್ತದೆ. ಕಳೆದು ಹೋದದನ್ನು ಕಳೆದುಕೊಂಡ ಸ್ಥಳದಲ್ಲಿಯೇ ಹುಡುಕಬೇಕು. ಹಾಗೆಯೇ ಎಲ್ಲಿ ಸೋಲುತ್ತೇವೆಯೋ ಅಲ್ಲೇ ಗೆಲ್ಲಬೇಕು. ಜಗಕ್ಕೆ ನಮ್ಮ ಸಾಮರ್ಥ್ಯವನ್ನು ತಿಳಿಸಬೇಕು. ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ, ಆದರೆ ಪ್ರಯತ್ನಗಳನ್ನೇ ಮಾಡದಿರುವುದು ಜೀವನದಲ್ಲಿ ದೊಡ್ಡ ಸೋಲು. ನಡೆದಷ್ಟು ದಾರಿ ಇದೆ, ಪಡೆದಷ್ಟು ಭಾಗ್ಯವಿದೆ. ಪ್ರಯತ್ನ ಪಡೋಣ, ಧೈರ್ಯದಿಂದ ಮುನ್ನಡೆಯೋಣ. ಬದುಕಿಗೆ ನನಗೊಬ್ಬ ಒಳ್ಳೆಯ ಗುರು ಇಲ್ಲವೆಂದುಕೊಳ್ಳಬೇಡಿ. ನಾವು ಮಾಡುವ ತಪ್ಪುಗಳೇ ಎಷ್ಟೋ ಒಳ್ಳೆಯ ಪಾಠಗಳನ್ನು ಕಲಿಸುವ ಗುರುವಾಗಿರುತ್ತದೆ. ಕಲಿಯುವ ಜಾಣ್ಮೆ ನಮಗಿರಬೇಕು ಅಷ್ಟೇ. ಮರಳಿನ ಮೇಲೆ ಮರಳು ಅಂತ ಬರೆಯಬಹುದು, ಆದರೆ ನೀರಿನ ಮೇಲೆ ನೀರು ಅಂತ ಬರೆಯೋಕ್ಕೆ ಆಗಲ್ಲ. ಜೀವನದ ಆಸೆ ಬಯಕೆಗಳು ಹಾಗೆ, ಕೆಲವೊಂದು ಸಾಧ್ಯ, ಕೆಲವೊಂದು ಅಸಾಧ್ಯ. ಒಬ್ಬರ ಮನೆಯ ಬಾಗಿಲು ಮುಚ್ಚಿದರೆ ತೆರೆಯಬಹುದು, ಆದರೆ ಮನಸ್ಸಿನ ಬಾಗಿಲು ಮುಚ್ಚಿದರೆ ತೆರೆಯಲು ಸಾಧ್ಯವಿಲ್ಲ. ಎಲ್ಲರೊಂದಿಗೆ ಒಳ್ಳೆಯತನದಿಂದ ಬೆರೆಯೋಣ. ಎಲ್ಲರಿಗೂ ಒಳಿತಾಗಲಿ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.